ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಆರು ಪೇಜ್ ನಂಬರ್ 101. ಒಂದು ವಿಷಯಾಂಶದಲ್ಲಿ ಇಸ್ರೇಲರು ಸುವಾರ್ಥಗದ ನಂಬಿಗಸ್ತರ ನಮೂನೆಗಳಾಗಿರುವಾಗ, ಮತ್ತೊಂದೆಡೆ ಅವರುಗಳು ಯಾವುದೇ ಯುಗದಲ್ಲಿಯೂ ದೇವರನ್ನು ನಂಬುವವರು ಮತ್ತು ಆತನ ನಡೆಸುವಿಕೆಯನ್ನು ಒಪ್ಪಿಕೊಳ್ಳುವವರು ಆಗಿದ್ದಾರೆ, ಮತ್ತು ಈ ಪಾತ್ರದಲ್ಲಿಯೇ ನಾವು ಅವರನ್ನು ನೋಡುವವರಾಗಿದ್ದೇವೆ. ಹೋರಿ ಹೋತಗಳ ರಕ್ತದಿಂದ ಮುದ್ರಿತವಾಗಿದ್ದ ಅವರ ಒಡಂಬಡಿಕೆಯು ಕರ್ತನ ಅಮೂಲ್ಯ ರಕ್ತದಿಂದ ಮುದ್ರಿಸಲ್ಪಟ್ಟ ನೂತನ ಒಡಂಬಡಿಕೆಯ ಸಂಕೇತವಾಗಿದ್ದು, ಅದರ ಅಡಿಯಲ್ಲಿ ಸಮಗ್ರ ಲೋಕದ ಸಂಧಾನವು ಮುಂದಿನ ಯುಗದಲ್ಲಿ ನೆರವೇರಲಿದೆ. ಪಾಪ ಪರಿಹಾರ ಯಜ್ಞದ ಮೂಲಕವಾದ ಪಾಪ ನಿವೃತ್ತಿಯ ದಿನವು ಆ ಜನರಿಗೆ ಸಂಕೇತದಲ್ಲಿದ್ದರೂ ಮತ್ತು ಅವರ ಪಾಪಗಳಿಗಾಗಿ ಮಾತ್ರವೇ ಆಗಿದ್ದರೂ, ಅದು ಇಡೀ ಲೋಕದವರ ಪಾಪ ನಿವೃತ್ತಿಯ ಉತ್ತಮವಾದ ಸಮರ್ಪಣೆಯಾಗಿ ಸಾಂಕೇತಿಕತೆಗೆ ಹೊಂದಿಕೊಳ್ಳುವುದು. ಆದರೆ ಈ ಜೂಬಿಲಿಯ ಸುವಾರ್ಥ ಸಭೆಯ ಯಾಜಕತ್ವಕ್ಕೆ ಅನ್ವಯವಾಗುತ್ತಿಲ್ಲ. ಸಾಂಕೇತವಾಗಿ ಸುವಾರ್ಥ ಸಭೆಗೆ ಅಲ್ಲ, ಇತರರಿಗೆ ಮಾತ್ರವೇ ಅನ್ವಯವಾಗುವುದು ಎಂಬುದನ್ನು ಗಮನಿಸಬೇಕು. ಯಾಕೆಂದರೆ ಯಾಜಕತ್ವಕ್ಕೆ ಯಾವುದೇ ಸ್ವತ್ತುಗಳು ಇರುವುದಿಲ್ಲ. ಆದುದರಿಂದ ಅವರು ಯಾವುದನ್ನು ಕಳ್ಕೊಳ್ಳುವುದೂ ಇಲ್ಲ ಅಥವಾ ಯಾವುದನ್ನು ಪುನಃ ವಶಪಡಿಸಿಕೊಳ್ಳುವುದೂ ಇಲ್ಲ. ಜೂಬಿಲಿಯು ಯಾಜಕ ಕುಲದವರನ್ನು ಹೊರತುಪಡಿಸಿ ಎಲ್ಲ ಜನರಿಗಾಗಿ ಅದೇ. ಹಾಗಾಗಿ ಅದು ರಾಜವಂಶ ಯಾಜಕತ್ವದ ಸಭೆಗೆ ಬರುವ ಆಶೀರ್ವಾದಗಳಂತಲ್ಲ ಎಂದು ಸಂಕೇತಿಸುತ್ತದೆ. ಬದಲಾಗಿ ಪುನರ್ವಶದ ಲೌಕಿಕ ಆಶೀರ್ವಾದಗಳು ಸೂಕ್ತ ಸಮಯದಲ್ಲಿ ಇದು ದೇವರನ್ನು ನಂಬುವ ಮತ್ತು ಅನುಸರಿಸುವ ಎಲ್ಲರಿಗೂ ಬರಲಿದೆ. ಯುಗಗಳ ದೈವಿಕ ಯೋಜನೆಗಳ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ನಾವು ಕಲಿತವುಗಳು ಈ ನಮೂನೆಯ ಬೋಧನೆಗಳಿಗೆ ಅನುಗುಣವಾಗಿದೆ. ಅದು ಯಾವುದೇ ತಪ್ಪುಗಳಿಲ್ಲದೆ ಎಲ್ಲ ಸಂಗತಿಗಳು ಲೋಕಾದಿಯಿಂದ ಎಲ್ಲ ಪವಿತ್ರ ಪ್ರವಾದಿಗಳಿಂದ ನುಡಿದ ಪುನರ್ವಶವನ್ನು ಸೂಚಿಸುತ್ತದೆ. ಮೋಶೆಯು ಇವರುಗಳಲ್ಲಿ ಒಬ್ಬನಾಗಿದ್ದಾನೆ, ಮತ್ತು ಇಲ್ಲಿ ಆತನು ವಿಶಿಷ್ಟವಾಗಿ ಬಹಳ ಹಿಂದೆಯೇ ಕಳೆದು ಹೋದ ಮತ್ತು ಪಾಪದ ಅಡಿಯಲ್ಲಿ ಮಾಡಲ್ಪಟ್ಟ ಮಾನವ ಮೊದಲ ಸ್ಥಿತಿ ಮತ್ತು ಬಿಡುಗಡೆಯ ಬಗ್ಗೆ ಮಾತನಾಡುತ್ತಾನೆ. ನಮ್ಮ ಆದಿ ತಂದೆ ತಾಯಿಗಳ ವಿಫಲತೆಯ ಕಾರಣ ಎಲ್ಲವೂ ಕಳೆದು ಹೋಯಿತು. ಎಲ್ಲ ಹಕ್ಕುಗಳು ಮುಟ್ಟುಕೋಲು ಹಾಕಲ್ಪಟ್ಟವು ಮತ್ತು ಎಲ್ಲರೂ ಪೀಡಕವಾದ ಪಾಪಕ್ಕೆ ದಾಸರಾದರು ಮತ್ತು ತಾವಾಗಿಯೇ ಅದರಿಂದ ಬಿಡಿಸಿಕೊಳ್ಳದವರಾದರು. ಸಂತಾನ ಚಕ್ರವು ಭ್ರಷ್ಟಾಚಾರದ ಮರಣದ ಸಂಬಂಧದಿಂದ ದುಃಖಕರವಾಗಿ ಮುರಿಯಲ್ಪಟ್ಟಿತು. ಬಿಡುಗಡೆಯ ಸಮಯದ ವಾಗ್ದಾನಕ್ಕಾಗಿ ದೇವರಿಗೆ ಸ್ತೋತ್ರ. ಜೂಬಿಲಿಯು ಸಮೀಪಿಸುತ್ತದೆ. ಬಲುಬೇಗನೆ ಮರಣ ಮತ್ತು ದಾಸತ್ವದ ಸಂಬಂಧಿಗಳು ತಮ್ಮ ಮೊದಲ ಸ್ಥಿತಿಯನ್ನು ಸಮರ್ಪಕವಾದ ಮಾನತ್ವವನ್ನು ಮತ್ತು ಮೊದಲ ಬಾಧ್ಯತೆಯನ್ನು ಮಧ್ಯಸ್ಥಗಾರನು ಮತ್ತು ನೂತನ ಒಡಂಬಡಿಕೆಯನ್ನು ಸ್ಥಿರಪಡಿಸಿರುವ ಆತನು ಆದ ಯೇಸುಕ್ರಿಸ್ತನ ಮೂಲಕ ದೇವರ ಬಹುಮಾನವಾದ ಈ ಭೂಮಿಯನ್ನು ಹಿಂದಕ್ಕೆ ಪಡೆಯುವರು. ಸಂಕೇತವಾದ ಜೂಬಿಲಿ ವರ್ಷದಲ್ಲಿ ಅನೇಕರು ಬಿಡುಗಡೆಯನ್ನು ಮತ್ತು ಆಶೀರ್ವಾದಗಳನ್ನು ಪುನಃವಶಪಡಿಸಿಕೊಂಡು ಒಮ್ಮೆ ಪ್ರವೇಶಿಸುವಾಗ ಬಹುತೇಕ ವ್ಯವಹಾರಗಳನ್ನು ಸರಾಗ ಮಾಡಲು ಮತ್ತು ಪ್ರತಿಯೊಬ್ಬರೂ ತಮ್ಮ ಹಿಂದಿನ ಸ್ವತಂತ್ರದಲ್ಲಿ ನೆಲೆಗೊಳ್ಳಲು, ಹಕ್ಕು ಸಾಧಿಸಲು, ಒಡೆತನವನ್ನು ಪುನಃ ಪಡಕೊಳ್ಳಲು ವರ್ಷದ ಬಹಳ ಕಾಲವೇ ಹಿಡಿದಿತ್ತು. ಅಂತೆಯೇ ಪ್ರತಿ ಸಂಕೇತವಾಗಿಯೂ ಮಿಲಿಯಾಂತರ ಯುಗದ ಪುನರ್ವಶವು ಅವುಗಳ ವ್ಯಾಪಕವಾದ ಸುಧಾರಣೆಗಳಿಂದ ಹಕ್ಕುಗಳ ಗುರುತಿಸುವಿಕೆಯೊಂದಿಗೆ ದೀರ್ಘಕಾಲ ಕಾಣದಾದ ಸ್ವತ್ತುಗಳ ಮಾನ್ಯತೆಯಿಂದ ತೆರೆದುಕೊಳ್ಳುತ್ತವೆ. ಆದರೆ ಪುನಃ ವಶಪಡಿಸಿಕೊಳ್ಳುವ ಕಾರ್ಯವು ವಿಧೇಯರಾದವರಿಗೆ ಮೂಲದಲ್ಲಿ ಕಳೆದುಕೊಂಡವುಗಳೆಲ್ಲವನ್ನು ಹಿಂಪಡೆಯುವಲಿಲ್ಲ. ಆ ಪುನರ್ವಶದ ಕಾಲಾವಧಿಯನ್ನೆಲ್ಲ, ಅಂದರೆ ಒಂದು ಸಹಸ್ರ ವರ್ಷವನ್ನು ತೆಗೆದುಕೊಳ್ಳುತ್ತದೆ. ಜುಬಿಲಿ ಸಂವತ್ಸರದ ಯಾವುದೇ ಪ್ರತಿ ಸಂಕೇತವು ಈ ನಮೂನೆಯ ಲಕ್ಷಣಗಳಿಗೆ ಉತ್ತರವಾಗಿ ಇನ್ನೂ ಕಂಡುಬಂದಿಲ್ಲ. ಕ್ರಿಸ್ತನ ಭರವಸೆಯ ಬದಲ ಮೇಲೆ ಈ ಛಾಯವು ನೆರವೇರದೆ ಮುಂದೆ ಹೋಗುವುದಿಲ್ಲ ಎಂಬುದರಲ್ಲಿ ನಮಗೆ ಸಮಾಧಾನವಾದ ಖಚಿತತೆ ಉಂಟು. ಧರ್ಮಶಾಸ್ತ್ರದೊಳಗಿಂದ ಒಂದು ಗುಡಸಾದರೂ ಬಿದ್ದು ಹೋಗುವುದಕ್ಕಿಂತಲೂ ಆಕಾಶವು ಭೂಮಿಯು ಅಳಿದು ಹೋಗುವುದು ಸುಲಭ. ಲೂಕ 16:17. ಸುವ್ಯಕ್ತವಾಗಿ ಧರ್ಮ ನಿಯಮದ ಈ ಲಕ್ಷಣವು ವಿಫಲವಾಗಿದೆ. ನಿಜವಾಗಿಯೂ ನಮೂನೆಯು ಇಸ್ರೇಲರು ತಮ್ಮ ಸ್ವದೇಶದಲ್ಲಿರುವವರೆಗೆ ನಿರಂತರವಾಗಿ ಪ್ರತಿ 50 ವರ್ಷಗಳಿಗೊಮ್ಮೆ ಆಚರಿಸಲ್ಪಡುತ್ತಿದ್ದು, ಅವರು ಬಾಬೆಲಿಗೆ ಸರಿ ಹೋದ ಮೇಲೆ ಆತನು ಆಚರಿಸಲಿಲ್ಲ. ಆದುದರಿಂದ ಸುವ್ಯಕ್ತವಾಗಿ ನ್ಯಾಯವಿಧಿಯ ಈ ನಿಯಮದ ಲಕ್ಷಣವು ನೆರವೇರಿಕೆಯನ್ನು ಪ್ರಾರಂಭಿಸುವ ಮೊದಲೇ ಅಳಿದು ಹೋಯಿತು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.